ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಬ್ಬ ಬೆಟಗೇರ್ ರೈತರ ಹತ್ರ ಇದ್ದೀವಿ. ಅವರು ಒಂದು ಟಗರು ಸಾಕಾಣಿಕೆ ಮಾಡೋಕ್ಕೆ ಒಂದು ಸಡ್ಡೆ ನಿರ್ಮಾಣ ಮಾಡ್ಕೊಂಡ್ರೆ, ಅದು ಕಡಿಮೆ ವೆಚ್ಚದಲ್ಲಿ. ಅವರು ಯಾವ ಥರ ಅವ್ರು ಮಾಡ್ಕೊಂಡಾರ, ವೆಚ್ಚ ಎಷ್ಟಾಯಿತು, ಅವ್ರು ಅದಕ್ಕೆ ಏನೇನು ಮಾಡ್ಕೊಂಡ್ರ ಅಂತ ಅವ್ರ ಹತ್ರ ಹೋಗೋಣ. ನಮಸ್ಕಾರ ರೀ. ಈಗ ನಿಮ್ಮದು ಈ ಸಡ್ಡೆ ನಿರ್ಮಾಣ ಮಾಡ್ಕೊಂಡ್ರಲ್ಲ, ಈ ಸಡ್ಡು ತೋರಿಸ್ರಿ, ಇದಕ್ಕೆ ಏನೇನು ಖರ್ಚು ಮಾಡಿರಿ, ಇದು ಜಾಲ್ರಿ, ಎಷ್ಟು ಕಡಿಮೆ ಖರ್ಚಿನಲ್ಲಿ ಯಾವ ಥರ ನಾವು ಕುರಿ ಸಾಕಾಣಿಕೆ ಮಾಡೋದು ಅಂತ ತೋರಿಸ್ರಿ. ಮಂಜುನಾಥ್ ಅಂತೇಳಿ. ಈ ಶೆಡ್ ಮಾಡ್ಬೇಕಾದ್ರೆ ನಾವು ಯೂಟ್ಯೂಬ್ನಲ್ಲೇ ನೋಡಿ ಮಾಡಿದ್ದೀವಿ. ಇದೇ ನಮ್ಮದು ಏನು ಅನುಭವ ಇದ್ದಿದ್ದಿಲ್ಲ ಇದ್ರೆ ನಮಗಲ್ಲಿ. ಯೂಟ್ಯೂಬ್ನ ಮುಖಾಂತರ ನಾವು ಒಂದು ಸಹಾಯ ನೋಡ್ಕೊಂಡು ಅದರೊಳಗೆ ಅನುಕೂಲ ನೋಡಿ, ನಾವು ಸ್ವಲ್ಪ ಈ ಉದ್ಯೋಗ ಬಡಗಿತನ ಮಾಡೋದ್ರಿಂದ ಹಿಡಿದು ನಮ್ಗೆ ಅನುಕೂಲತೆ ಆಗೋ ಕಟ್ಟಿಗೆ ಕೆಲಸದಲ್ಲೇ ನಾವು ಕಬ್ಬಿಣ ಉಪಯೋಗ ಮಾಡಿದ್ದೇನೆ. ಕಟ್ಟಿಗೆಯಲ್ಲೇ ಅಂದರೆ ಈ ಎಳಿ ತೊಂಬಂದು ಮಾಡಿ ಸುತ್ತದ ಒಂದು ಇದು ಸೊಳ್ಳೆಯಲ್ಲಿ ಬರಲಾರಂತಾಗ ಮೆಸ್ ಹಾಕಿ ಮೇಲೆ ಈ ಮೆಸ್ ಏನು ತೊಂದರೆ ಆಗಲಾರಂತಾಗ ಮ್ಯಾಗ ಜಾಲರಿ ಬಿಡಿದ್ವಿ. ಆ ಥರ ಒಂದು ಸೇಫ್ಟಿ ಮಾಡ್ಕೊಂಡ್ವಿ. ನಾವೇ ಸ್ವಲ್ಪ ತಯಾರು ಮಾಡಿದ್ವಿ. ಇದು ಕೂಡ ಈಗ ಇಲ್ಲೆಲ್ಲ ಕಟ್ಟಿಗೆಯಲ್ಲೇ ರೆಡಿ ಮಾಡ್ಕೊಂಡ್ರಿ. ಇದು ಎಷ್ಟು ಆಗಲದಾಗ ಎಷ್ಟು ಉದ್ದದಲ್ಲಿ ಮಾಡ್ಕೊಂಡ್ರಿ? ಇದು ಹಿಂಗೆ 5 ಅಡಿ ಉದ್ದ ಐತೆ ರೀ. ಹಿಂಗೆ 20 ಅಡಿ ಅಗಲ ಐತಿ. 20 ಅಡಿ ಅಗಲ ಐತೆ ರೀ, 5 ಅಡಿ ಉದ್ದ. ಈ ಅಗಲ ಉದ್ದದಾಗ ಉದ್ದಕ್ಕೆ ನಾವು ಈ ಥರ ನೀವಲ್ಲ ಸ್ವಲ್ಪ ಸಾಕಾಣಿಕೆ ಮಾಡಿರಿ. ಈಗ ಅಲ್ಲಿ ಎಷ್ಟು ಕುರಿಮರಿಗಳು ಅಥವಾ ಟಗರು ಮರಿ ಕೂಡಬಹುದು? ಒಂದು 30-35 ಟಗರು ಮನೆಯಿಂದ ಇರ್ತದೆ. 35 ಮನೆ ನಿಂತರ 50 ನಿಂದಿರ್ತಾರೆ. ಆದ್ರೆ ಜಾಗ ಮಲಗಕ್ಕಲ್ಲಿ ಬೇಕಾದ್ರೆ ಒಂದು 35 ನಿಂದಿರ್ತಾವೆ. ಈ 35 ಟಗರು ಮರಿ ನಿಲ್ಲಕ್ಕ ಮಾಡ್ಕೊಂಡ್ರಲ್ಲ ಈ ಸಡ್ಡೆ, ಇದು ಎಷ್ಟು ಖರ್ಚಾಗಿರ್ಬೋದು ನಿಮ್ಗೆ? ಅಂದ್ರೆ ಈಗ ನೀವು ಮಾಡಿರೋದು ಭಾಳ ಸಿಂಪಲಾಗಿ ಮಾಡ್ಕೊಂಡ್ರಿ. ಈಗ ದೋಣಿ ಮಾಡೋ ಬದಲಿ ಅವಕ್ಕೆ ಎಲ್ಲ ಪುಟ್ಟಿ ಗಿಟ್ಟಿ ಇಟ್ಟು ಅದೇ ಟೈಪ ಮಾಡ್ಕೊಂಡ್ರಲ್ಲ. ನಮ್ಗೆ ಯೂಸ್ ಅಂದ್ರೆ ವೇಸ್ಟ್ ತೆಗಿಯಕ ಎಲ್ಲ ಇದು ಮಾಡಕ ಕ್ಲೀನ್ ಆಗಿರ್ತದೆ ಅನ್ನೋ ಸಲಗೆ ಪುಟ್ಟಿ ಮಾಡೋರಿ. ಅದು ಅಂದ್ರೆ ಇದು ಎಷ್ಟು ಖರ್ಚು ಆಯ್ತು ರೀ? ಎಲ್ಲ ಬರೀ ಅಲ್ಲಿಗೆಲ್ಲ ಬಡಿದಿರಿ, ಹಿಂದೆ ಮೆಸ್ ಬಡ್ಕೊಂಡ್ರಿ? ಇವೆಲ್ಲ ಅಲ್ಲಿಗೆಲ್ಲ ಬೇರೆ ಕಡೆ ಖರೀದಿ ಮಾಡಿರಿ, ನಾವು ಸ್ವತಃ ಮಾಡೋರ ಅದಕ್ಕೆ ನಮ್ದೇನು ಖರ್ಚು ಬಂದಿಲ್ಲ. ಎಲ್ಲ ಸೇರಿದ್ರು ಒಂದು 50-60 ಸಾವಿರ ಇದೆಲ್ಲ ಶೆಡ್ಗೆ ಬಂತು. ಅಂದ್ರೆ ನೀವು ಮ್ಯಾಗ ತಗಡು ಎಲ್ಲ ಕೇತ್ರೆ ಇಷ್ಟೇ ಹೇಳ್ರಿ ನಿಮ್ಗೆ? ಇಲ್ಲ ಐತಲ್ಲ ಕುರಿ ಮರಿಗಳು ನಿಂತಿರೋದು ಭಾಳ ಬಂದಿಲ್ಲ. ಇದಕ್ಕೊಂದು 3 ಸಾವಿರ ಮಾತಿ, ಇದಕ್ಕೊಂದು ಮೇಲೆ ಒಂದು 8 ಅಂತ ಮಾಡ್ಕೊಂಡು ಹೊಟ್ಟೆ ಗಿಟ್ಟ ಹಾಕಂತೇಳಿ ಮಾಡ್ಕೊಂಡು. ಇದಕ್ಕೊಂದು 3 ಸಾವಿರ 4 ಸಾವಿರ ಮಾತಿ. 4 ಸಾವಿರ ಅಂದ್ರೆ 7 ಸಾವಿರ. 7 ಸಾವಿರ ರೂಪಾಯಿ ಕಟ್ಟಿಗೆ ಖರೀದಿ ಮಾಡಿ. 7-14 ಸಾವಿರ ರೂಪಾಯಿ ಅಲ್ರಿ. ಮ್ಯಾಗಲ್ 4 ಸಾವಿರ, ಇದು ಕೆಳಗಲ್ಲಿ 3 ಸಾವಿರ ಅಂದ್ರೆ ಎಷ್ಟಾಯ್ತು ರೀ? 7 ಸಾವಿರ ರೂಪಾಯಿ ಕಟ್ಟಿಗೆ ಖರೀದಿ ಮಾಡಿದ್ರು. ಒಟ್ಟು 7 ಸಾವಿರ ರೂಪಾಯಿ ಕರೆಕ್ಟ್ ಕಟ್ಟಿಗೆ ಐತಿ. ಇದು ಬಡಿಯಕ್ಕೆ ಯಾಕಂದ್ರೆ ನೀವು ಮನೆಯವ್ರ ಅಂತಂದಕ್ಕೆ ನಿಮ್ಗೆ ಖರ್ಚು ಕಡಿಮೆ ಐತಿ, ಅದನ್ನೊಂದು ಹೇಳ್ರಿ. ಯಾಕಂದ್ರೆ ಈಗ ಬಂದ ನಾವು ಹೊರಗಿನ ಆಗಿದ್ಕೆ ಅದಕ್ಕೇನು ಮಾಡೋಕೆ ವೆಚ್ಚ ಏನಕ್ಕಾಗ ನಾವು ಮಾಡಿಲ್ಲ. ಅದು ನಾವೇ ಸ್ವತಃ ಮಾಡ್ಕೊಂಡಿದ್ವಿ. ಒಟ್ಟು ಹೊರಗಲಾರಿಗೆ ಅಂದ್ರೆ ಒಂದು 10 ಸಾವಿರ ರೂಪಾಯಿ ಮುಗಿತೈತ್ರ? ಹಾಂ, ಹೊರಗಲಾರಿಗೆ ಒಂದು 10 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಇದು ಇಷ್ಟೇ ಯಾಕಂದ್ರೆ ಮನೆ ಎಲ್ಲರದು 30 ಸೈಟ್ ಇರುತ್ತೆ, 30 ಸ್ವಲ್ಪ ಜಾಗ ಇರುತ್ತೆ. ಅಂತ ಜಾಗದಲ್ಲಿ ಈ ತರ ಸಡ್ಡೆ ನಿರ್ಮಾಣ ಜಾಗ ಸದ ಬಹಳ ಬೇಕಾಗಲ್ಲ. ಅದ ನಾವು ಅವಶ್ಯಕತೆ ಸೇಫ್ಟಿ ಇರುತ್ತೆ, ಜಾಗ ಇದ್ರೆ ಸಾಕು, ಅಷ್ಟೊಳಗೂ ಮಾಡಬಹುದು. ಇದೆಲ್ಲ ಜಾಲ್ರಿ ಬಂತು ಎಲ್ಲ ಸೇಫ್ಟಿ ಆಗುತ್ತೆ, ಮತ್ತೆ ಕುರಿ ಮನೆ ನೆರಳಿಗಿರ್ತಾವು. ಒಂದು 10 ಸಾವಿರ ರೂಪಾಯಿ ನಾವು ಈ ತರ ಸಾಕಾಣಿಕೆ ಮಾಡಬಹುದಲ್ಲ. ಯಾಕಂದ್ರೆ ಸುಮ್ಮನೆ ನಾವು ಏ ದೊಡ್ಡ ಸೆಡ್ ಮಾಡಬೇಕು, ಲಕ್ಷಗಟ್ಟಲೆ ದುಡ್ಡು ಮಾಡಬೇಕು, ಅನ್ಸಿದ ಮಟ್ಟಿಗೆ ಶೆಡ್ಡಿಗೆ ರೊಕ್ಕ ಕಳೆಯೋದಕ್ಕಿಂತ ಸಿಂಪಲ್ ಮನೆಯಾಗ ಒಂದೇ ತಗಡೆ ಆಡೆ ತಗಡೆ ಹಾಕೊಂಡು ಈ ತರ ಇಪ್ಪುಡ್ನಾಗ ಮಾಡೋದು ಯೋಗ್ಯ ಅನ್ಸುತ್ತೆ. ಐದೇ ಫೂಟ ಮಾಡಿದ್ರೆ ಸಾಕು. ಕೇವಲ 5 ಫೂಟ್ನಲ್ಲಿ ನಾವು 35 ಕುರಿಮರಿಗಳನ್ನು ನಾವು ಸಾಕ್ಬೋದು. ಮತ್ತೆ ಈ ಕಡೆ ಏನೋ ಮಾಡ್ಬೇಕಂತ ಪ್ಲಾನ್ ಮಾಡಿರಲ್ಲ? ಈ ಕಡೆನೂ ಅದೇ ತರ 35 ಕುರಿಯಿಂದ ಮಾಡಂಗಂತ ಮಾಡಿದ್ವಿ. ಈ ಮೊದಲ ಅದ್ರಾಗ ನಾವು ಎಷ್ಟು ಸಾಧ್ಯ ಆಕೈತಿ ನೋಡಿ, ಆ ಮರಿಗಳ ಅವು ಏನು ವಿಚಾರ ಅದ್ರೆಲ್ಲ ಅನುಭವ ತಿಳ್ಕೊಂಡು ಆಮೇಲೆ ಹೆಚ್ಚಿನ ಮಾಡ್ಬೇಕಂತೇಳಿ ಸುಮ್ಮನೆ ಇದನ್ನ ರೆಡಿ ಮಾಡಿವಿ. ರೆಡಿ ಮಾಡ್ರಿ. ಬಟ್ ಅದೇನು ನಿಮ್ಗೆ ಸಕ್ಸಸ್ ಅನಿಸ್ತೆ ಅಂದ್ರೆ ನೀವು ಇನ್ನಿಷ್ಟು ಚಾಲನೆ ಮಾಡ್ಬೇಕು, ಕನಿಷ್ಠ ಒಂದು 70 ಮರಿ ಸಾಕ್ಬೇಕಂತ ಒಂದು ಮುಂದೆ ಪ್ಲಾನ್ ಇಟ್ಕೊಂಡು ಈ ಥರ ಮಾಡ್ಕೊಂಡ್ರಿ. ಈಗ ಒಂದು 35 ಟಗರು ಮರಿ ಸಾಕೊಳ್ಳೋಕೆ ಒಂದು ಕಟ್ಟಿಗೆ ಬಂತು ಇದನ್ನೆಲ್ಲ ರೆಡಿ ಮಾಡಿರಲ್ಲ, ಇದು ಯಾರಿಗಾದ್ರೆ ಭಾಳ ಸರಳ ರೀತಿ ಅಂತ ಅನಿಸುತ್ತಾ ನಿಮಗೆ?
ಸ್ವಲ್ಪ ಸಣ್ಣ ಜಾಗ ಇದ್ರು ಕೂಡ ಇಷ್ಟ ಸೆಡ್ ಈಟ ಈಟ ಇದೇ ತರ ಮಾಡ್ಕೊಂಡ ಇಷ್ಟ ಮಾಡಬಹುದು. ಏನ ಬಹಳ ಜಾಗ ಸತಿ ಬೇಕಾಗಲ್ಲ. ಒಟ್ಟ 35 ಟಗರ್ ಮರಿ ಸಾಕಕ್ಕೆ ಒಂದು 10,000 5 ಆಗಲ್ಲ, ಒಂದು 25 ಉದ್ದದ್ರಲ್ಲಿ ನೀವು ಮಾಡಬಹುದು. ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಒಂದು ಸಾಕಾಣಿಕೆ ಮಾಡಬಹುದು.